ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಚನ್ನಪಟ್ಟಣದ ಗೊಂಬೆಗಳು. ಚನ್ನಪಟ್ಟಣದ ಗೊಂಬೆ ಅಂತ ಅಂದ್ರೆ ಕೇವಲ ನಮ್ಮ ರಾಜ್ಯ ರಾಷ್ಟ್ರ ಮಾತ್ರವಲ್ಲದೆ ವಿಶ್ವಖ್ಯಾತಿಯನ್ನ ಪಡೆದುಕೊಂಡಿರುವಂತಹ ಗೊಂಬೆಗಳು. ಚನ್ನಪಟ್ಟಣದ ಗೊಂಬೆಗಳಿಗೆ ಇದೀಗ ಪ್ರೋತ್ಸಾಹ ನೀಡಬೇಕು ಅಂತ ಕೇಂದ್ರ ಸರ್ಕಾರ ಕೂಡ ನಿರ್ಧಾರ ಮಾಡಿದ್ಯಂತೆ. ಕರಕುಶಲ ಕರ್ಮಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡೋದಕ್ಕೆ ಮುಂದಾಗಿದೆ ಕೇಂದ್ರ ಸರ್ಕಾರ. ಇದರಿಂದ ಅಲ್ಲಿ ದುಡಿಯುವಂತಹ ಕೈಗಳಿಗೆ ಮತ್ತಷ್ಟು ಬಲ ಬಂದಂತಾಗಿದೆ, ಮನಸ್ಸುಗಳಿಗೆ ಮತ್ತಷ್ಟು ಹುಮ್ಮಸ್ಸು ತುಂಬಿದಂತಾಗಿದೆ. ಬನ್ನಿ ಹಾಗಾದ್ರೆ ಯಾವ ರೀತಿ ನಡೀತಾ ಇದೆ ಕೇಂದ್ರ ಸರ್ಕಾರದಿಂದ, ಯಾವ ರೀತಿ ಅಥವಾ ಎಷ್ಟು ಹಣವನ್ನು ಕೊಡ್ತಾ ಇದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಧನ ಸಹಾಯ ಮಾಡ್ತಾ ಇದ್ದಾರೆ, ಇದರಿಂದ ಅಲ್ಲಿನ ಕರ್ಮಿಗಳೇನು ಹೇಳ್ತಾರೆ ನೋಡೋಣ. ದೇಶದೆಲ್ಲೆಡೆ ಸ್ವಚ್ಛತಾ ಹೀ ಸೇವಾ ಅನ್ನುವಂತಹ ಅಭಿಯಾನ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಚಿತ್ರದುರ್ಗದಲ್ಲಿಯೂ ಕೂಡ ಈ ಒಂದು ಅಭಿಯಾನವನ್ನ ನಡೆಸಲಾಗಿದೆ. ಅಂದ್ರೆ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದು ಯಾವ ರೀತಿ, ಇದರಿಂದ ಏನು ಪ್ರಯೋಜನ ಆಗುತ್ತೆ, ಇನ್ನು ರೋಗ ರುಜಿನಗಳಿಂದ ಯಾವ ರೀತಿ ದೂರ ಇರಬೇಕು, ಹೀಗೆ ಹತ್ತು ಹಲವಾರು ವಿಷಯಗಳ ಕುರಿತಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ, ಜೊತೆಗೆ ನಮ್ಮ ದೇಶವನ್ನ ಸ್ವಚ್ಛ ಮಾಡೋದು ಅಥವಾ ಸ್ವಚ್ಛ ಭಾರತ್ ಅಭಿಯಾನ್ ಅನ್ನೋದ್ರ ಮತ್ತೊಂದು ಭಾಗ ಇದು ಅಂತಲೂ ಹೇಳಬಹುದು. ಸ್ವಚ್ಛತಾ ಹೀ ಸೇವಾ ಅನ್ನುವಂತಹ ಅಭಿಯಾನ ಇದು. ಇದಕ್ಕೆ ಅಲ್ಲಿನ ನಗರಸಭೆ, ವಕೀಲರ ಸಂಘ, ನ್ಯಾಯಾಂಗ ಸಂಘ ಸೇರಿದಂತೆ ಹಲವಾರು ಸಹ ಸಂಘಗಳ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮನೆ ಹಾಗಾದ್ರೆ ಯಾವ ರೀತಿ ಕಾರ್ಯಕ್ರಮವನ್ನು ನಡೆಸಿದ್ರು, ಯಾವೆಲ್ಲ ನಗರಗಳನ್ನ ಅಂದ್ರೆ ಚಿತ್ರದುರ್ಗ ನಗರದಲ್ಲಿರುವಂತಹ ಬೇರೆ ಯಾವ್ಯಾವ ಏರಿಯಾಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆದಿದೆ ನೋಡೋಣ. ಈಗ
ಆರೋಗ್ಯದ ಹಿತದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಳಿಸುವ ಉದ್ದೇಶದಿಂದ ನನ್ನ ಮನೆಯ ಕಸವನ್ನು ಹಸಿ ಮತ್ತು ಒಣಕಸವನ್ನು ನೋಡಿ ನೀವು ಪ್ರಸಾದ ನಮ್ಮ ಸ್ಪೋರ್ಟ್ ಕಾಂಪ್ಲೆಕ್ಸ್ ಅನ್ನು ನಾವು ಸ್ಪೋರ್ಟ್ ಸಂಕೀರ್ಣವನ್ನು ಇವತ್ತು ನಮ್ಮ ಸಂಕೀರ್ಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದರ ಉದ್ದೇಶ ಕೇವಲ ಸಂದೇಶ ನೀಡುವುದು ಮಾತ್ರವಲ್ಲ, ಎಲ್ಲ ಸಾರ್ವಜನಿಕರಲ್ಲೂ ಕೂಡ ಸ್ವಚ್ಛತೆ ಬಗ್ಗೆ ನಾವು ಒಂದು ಜಾಗೃತಿ ಉಂಟು ಮಾಡಬೇಕಾಗಿದೆ. ಎಷ್ಟು ಸುಮಾರು ಸಾರಿ ಕಾರ್ಪೊರೇಷನ್ನವರು ವಿನಂತಿ ಮಾಡಿಕೊಳ್ತಾರೆ ಹಸಿ ಮತ್ತು ಒಣ ಕಸವನ್ನು ವಿಂಗಡಿಸಿಕೊಡಿ ಅಂತ, ಎಷ್ಟೇ ಸಾರಿ ಹೇಳಿದರೂ ಕೂಡ ಜನ ಸ್ವಲ್ಪ ನಿರ್ಲಕ್ಷ್ಯತನ ವಹಿಸಿ ಹಸಿ ಮತ್ತು ಒಣ ಕಸವನ್ನು ಎರಡನ್ನೂ ಕೂಡಿಸಿ ಕೊಟ್ಬಿಡ್ತಾರೆ. ಆವಾಗ ಅದನ್ನು ಪ್ರತ್ಯೇಕಿಸೋದು ಕಷ್ಟ ಆಗ್ತದೆ, ಪ್ರತ್ಯೇಕಿಸೋದು ಕಷ್ಟವಾದ ನಂತರ ಅವುಗಳನ್ನು ವಿಲೇವಾರಿ ಮಾಡೋದು ಕೂಡ ಕಷ್ಟ ಆಗ್ತದೆ. ಅದಕ್ಕಾಗಿ ಕೇವಲ ಪರಿಸರವನ್ನು ಸ್ವಚ್ಛ ಮಾಡೋದು ಅಷ್ಟೇ ಅಲ್ಲ, ನಮ್ಮ ಮನಸ್ಸನ್ನು ಕೂಡ ನಾವು ಸ್ವಚ್ಛಗೊಳಿಸ್ಕೊಳ್ಬೇಕು ಅನ್ನೋ ಉದ್ದೇಶ ಈ ಕಾರ್ಯಕ್ರಮದಲ್ಲಿದೆ. ಇದರಿಂದ ಸಾರ್ವಜನಿಕರಿಗೂ ಸಂದೇಶ ಹೋದರೆ ಒಳ್ಳೆಯದು ಅಂತಲೇ ನಾನು ಭಾವಿಸ್ತೇನೆ. ಎಲ್ಲರೂ ಕೂಡ ಒಂದು ಸ್ವಚ್ಛತೆ ಬಗ್ಗೆ ನಾವು ಪರಿಸರದ ಬಗ್ಗೆ ನಾವು ಕಾಳಜಿ ಇಟ್ಕೊಂಡ್ರೆ ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ದೇಶವನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಅಕ್ಟೋಬರ್ 2 ಗಾಂಧಿ ಜಯಂತಿ ಪ್ರಯುಕ್ತ ಸೆಪ್ಟೆಂಬರ್ 14 ನಾವು ಸ್ವಚ್ಛತಾ ಈ ಸೇವೆಯನ್ನು ಹಮ್ಮಿಕೊಂಡಿದ್ದೀವಿ. ಟೋಟಲ್ ನಗರ ವ್ಯಾಪ್ತಿಯಲ್ಲಿ 140 ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಪ್ರತಿನಿತ್ಯ ಶಾಲಾ ಕಾಲೇಜು ಮಕ್ಕಳನ್ನ ಕರ್ಕೊಂಡು ಸ್ವಚ್ಛಗೊಳಿಸುವಂಥದ್ದು, ಮತ್ತು ಪಾರ್ಕ್ಗಳು ಕ್ಲೀನ್ ಮಾಡುವಂಥದ್ದು, ಈಗಾಗಲೇ ನಮ್ಮ ಎಲೈಸಿ ಹೊಂಡ ಸಂತೆ ಹೊಂಡ ಇವನ್ನೆಲ್ಲ ಕಲ್ಯಾಣಿಗಳನ್ನ ಕ್ಲೀನ್ ಮಾಡಿಸುವಂಥದ್ದು, ಮತ್ತು ಫುಡ್ ಆಫೀಸಿಂದ ಇರೋ ಕಲ್ಯಾಣಿ ಸಹ ಕ್ಲೀನ್ ಮಾಡಿಸಿದ್ದೀವಿ. ಇವತ್ತು ಬೆಳಗ್ಗೆ ಧವಳಗಿರಿ ಬಡಾವಣೆ ಪಾರ್ಕ್ ಸ್ವಚ್ಛತೆ ನಡೀತಾ ಇದೆ, ಅದ್ರ ಜೊತೆಗೆ ಗಣಪತಿ ಸರೌಂಡಿಂಗಲ್ಲಿ ಅಲ್ಲಿ ಸಹ ಸ್ವಚ್ಛತೆ ಕಾರ್ಯಕ್ರಮ ಶುರುವಾಗಿದೆ. ಇವತ್ತು ವಿಶೇಷವಾಗಿ ಕೋರ್ಟ್ ಪ್ರಮಿಸಸಲ್ಲಿ ಮಾನ್ಯ ನ್ಯಾಯಾಧೀಶರ ಒಂದು ಆದೇಶದ ಮೇರೆಗೆ ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ನಾವೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರಿಗೆ ಮಾಡೋಣ ಅಂತ. ಹಂಗಾಗಿ ಬೆಳಗ್ಗೆ 7 ಈ ಕಾರ್ಯಕ್ರಮ ನಡೀತಿದೆ. ಇಲ್ಲಿ ಎಲ್ಲ ನ್ಯಾಯಾಧೀಶರುಗಳು ಮತ್ತು ಎಲ್ಲ ಅಡ್ವೊಕೇಟ್ಸ್ಗಳು, ನಮ್ಮ ನಗರಸಭೆ ಸಿಬ್ಬಂದಿ ಮತ್ತು ಸಾರ್ವಜನಿಕರು, ಆಸಕ್ತ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಿದ್ದಾರೆ. ಇದು 1st ತನಕ ನಡೆಯುತ್ತೆ. ಇದಕ್ಕೆ ಸಮಾರೋಪ ಸಮಾರಂಭ, ಈಗ ಕೆಲವೊಂದು ಕಾಂಪಿಟೇಷನ್ಸ್ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಾಡಿಸ್ತೀವಿ, ಅವ್ರಿಗೆ ಸಮಾರೋಪ ಸಮಾರಂಭದಲ್ಲಿ ಪ್ರೈಸ್ ಸಹ ಕೊಡ್ತೀವಿ. 140 ಟೋಟಲ್ ಈ ಒಂದು 15 ದಿನಗಳಲ್ಲಿ 140 ಹೆಚ್ಚು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ. ಇವತ್ತು APMCನಲ್ಲೂ ಸಹ ಸ್ವಚ್ಛತೆ ನಡೆಯುತ್ತೆ. ಮೈಸೂರು ದಸರಾ ಅಂತ ಅಂದರೆ ಎಲ್ಲರೂ ಕೂಡ ಒಂದು ಕ್ಷಣ ತಿರುಗಿ ನೋಡ್ತಾರೆ, ಅಬ್ಬಾ ಆ ಕ್ಷಣ ಬಂದೇ ಬಿಡ್ತಾ, ಆ ದಿನ ಬಂದೇ ಬಿಡ್ತಾ ಅಂತ ಎಲ್ಲರೂ ಕೂಡ ಸಂಭ್ರಮದಿಂದ ಕೇಳ್ತಾರೆ. ಇದೀಗ ಮೈಸೂರು ದಸರಾದಲ್ಲಿ ನಡೆಯುವಂತಹ ಕ್ರೀಡಾಕೂಟಗಳಿಗೆ ಒಂದೊಂದಾಗಿ ಚಾಲನೆಯನ್ನು ಕೊಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಅದರ ಒಂದು ಭಾಗವಾಗಿರುವಂತಹ ಪೈಲ್ವಾನ್ ಜೋಡಿ ಕಟ್ಟು ಅನ್ನುವಂತಹ ಏನು ಪಂದ್ಯ ಇರುತ್ತೆ, ಆ ಪಂದ್ಯಕ್ಕೆ ಇದೀಗ ಚಾಲನೆಯನ್ನು ನೀಡಲಾಗಿದೆ. ಬನ್ನಿ ಹಾಗಾದರೆ ಪೈಲ್ವಾನರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ, ಯಾವ ರೀತಿ ಜನರನ್ನ ಮನರಂಜಿಸ್ತಾ ಇದ್ದಾರೆ, ಜನ ಅವರನ್ನ ಯಾವ ರೀತಿ ಹುರಿದುಂಬಿಸ್ತಾ ಇದ್ದಾರೆ ನೋಡೋಣ. ತಾವು ಮಾಡಿಕೊಳ್ಳಬೇಕು ಅನ್ನೋ ಮನವಿ
ಬರೀ